ನಿಮ್ಮೆಸ್ರು ಸರ್? ನಾಗರಾಜ್. ಓಕೆ ಸರ್, ಯಾವಾಗ ರಿಜಿಸ್ಟರ್ ಆಗಿದ್ ನೀವು? ರಿಜಿಸ್ಟರ್ ಒಂದು 6 ಮಂತ್ ಆಯ್ತು ಮೇಡಮ್. ಓಕೆ, ಜೋಡಿ ನಂಬರ್ 1 ಮ್ಯಾಟ್ರಿಮನಿ ಸರ್ವಿಸ್ ಹೆಂಗಿದೆ ಸರ್? ಹಾ ಮೇಡಮ್, ಅದು ಜೋಡಿ ನಂಬರ್ 1 ಮ್ಯಾಟ್ರಿಮನಿ ಚೆನ್ನಾಗಿದೆ. ಅದು ನಮ್ಮ ಸ್ನೇಹಿತರ ಕಡೆಯಿಂದ ನಮಗೆ ಪರಿಚಯ ಆಗಿದ್ದು. ಈಗ ನಮ್ಮ ಸಿಸ್ಟರ್ಗೆ ಕೂಡ ನಾವು ನೋಡ್ತಾ ಇದೀವಿ, ಬಟ್ ನಮಗೆ ಮ್ಯಾಚ್ ಆಗೋ ಥರ ಇನ್ನೂ ಇದಾಗಿಲ್ಲ. ತೊಂದರೆ ಇಲ್ಲ, ಬಟ್ ಸರಿಯಾದ ರೀತಿಯಲ್ಲಿ ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ, ಚೆನ್ನಾಗಿದೆ. ಹಾಂ ಸರ್, ಈಗ ನಿಮ್ಮ ಹುಡುಗನಿಗೆ ಈಗ ನೀವು ಯಾವ ಥರ ಕ್ವಾಲಿಫಿಕೇಷನ್ ಅಂದರೆ ಯಾವ ಥರ ಹುಡುಗನ ಹುಡುಕ್ತಾ ಇದ್ದೀರಾ, ಅವ್ನ ಕೆಲಸ ಹೆಂಗಿರಬೇಕು ಹುಡುಗರದು, ಅದರ ಡೀಟೇಲ್ಸ್ ಹೇಳೋಕ್ಕಾಗತ್ತಾ? ಅವಳ ನಮಗೆ ಗೌರ್ಮೆಂಟ್ ಜಾಬ್ ಆಗಿರ್ಲೇಬೇಕು ಅಂತ ಏನಿಲ್ಲ, ಏನಿಲ್ಲ, ರೈತರಾಗಿದ್ರು ಪರವಾಗಿಲ್ಲ, ಹೊಸ ಜಮೀನು ಇರಬೇಕು. ನಿಮಗೆ ಜೋಡಿ ನಂಬರ್ 1 ಮ್ಯಾಟ್ರಿಮನಿ ಸರ್ವಿಸ್ ಇದೆ ಅಂತ ಹೆಂಗ್ ಸರ್ ಗೊತ್ತಾಯ್ತು? ಮುಂಚೆ ನಮ್ಮ ಸ್ನೇಹಿತರೊಬ್ರು ಕಳ್ಸಿದ್ರು ಅದು ಮಾಹಿತಿ, ನಮ್ಮ ಸ್ನೇಹಿತರಿಂದ ಗೊತ್ತಾಗಿದ್ದದು. ಆಮೇಲೆ ಸ್ವಲ್ಪ ಪ್ರೊಫೈಲ್ಗಳು ಡೀಟೇಲ್ಸ್ ಗಳೆಲ್ಲ ಬರೋದಕ್ಕೆ ಶುರು ಆಯ್ತು. ನೀವು ಅದೇ ಚಾಯ್ಸ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಕಳ್ಸ್ತಿರೋಲ್ಲ, ಸ್ವಲ್ಪ ದೂರ ಲಾಂಗ್ ಆಗ್ತಿದ್ವಲ್ಲ, ಹಂಗಾಗಿ ಸುಮ್ಮನೆ ರೆಸ್ಪಾನ್ಸ್ ಮಾಡ್ಲಿಲ್ಲ. ಬಟ್ ಒಂದು ಮ್ಯಾಚ್ ಆಗೋ ಒಂದು ಪೇರ್ ಸಿಕ್ಕರೆ ಖಂಡಿತ ರೆಸ್ಪಾನ್ಸ್ ಮಾಡ್ತೀವಿ ನಾವು. ಸರ್, ಈಗ ಹುಡುಗಿರಿಗೆ ಅಂತಾನೆ ನಮ್ಮ ಕಡೆ ಫ್ರೀಯಾಗಿ ಸರ್ವಿಸ್ ಇದೆ, ನಿಮ್ಗೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇದು ಒಳ್ಳೆ ಸೋಷಿಯಲ್ ವರ್ಕ್ ಅಂತ ಖುಷಿ ಅನ್ಸುತ್ತೆ. ಯಾಕೋತ ಈಗ 4-5 ಸಾವಿರ ರೂಪಾಯಿ ಕೊಡ್ತಾರೆ, ತೀರಾ ಎಂತ ಬಡವರಾದ್ರೂ ಕೂಡ ಒಂದ್ ಮಗಳಿಗೆ ಹೆಣ್ಣೋಡಪ್ಪ ಅಂತ ಅಂತ ಹೇಳ್ಲಿಕ್ಕಾದ್ರೂ ಒಂದ್ 2,000 ರೂಪಾಯಿ ಆದ್ರೂ ಕೊಡ್ತಾರೆ. ಯಾಕಂದ್ರೆ ಇದು ನನಗ್ ಗೊತ್ತಿದ್ದಂಗೆ 100% ಸತ್ಯ, ಹಳ್ಳಿ ಲೆವೆಲ್ ಅಲ್ಲಿ ನಡೀತದೆ. ಯಾಕಂದ್ರೆ ಹೋಗೋ ಬರೋ ಖರ್ಚು ಹಾಗೆ ಹೀಗೆ ಅಂತೇಳಿ ಅಟ್ಲೀಸ್ಟ್ ಅವ್ರು ಇಸ್ಕೊಳ್ತಾರೆ. ಸೊ ಅದನ್ನೆಲ್ಲ ನೋಡಿದ್ರೆ ಈ ಒಳ್ಳೆ ಮ್ಯಾಚ್ ಆಗಂಗ್ ಸಿಗುತ್ತೆ, ಫ್ರೀ ಸರ್ವಿಸ್, ಫ್ರೀ ಸೋಷಿಯಲ್ ಸರ್ವಿಸ್ ಮಾಡಿದಂಗಾಗುತ್ತೆ. ಒಂದ್ ಒಳ್ಳೆ ಮ್ಯಾಚ್ ಆಯ್ತು ಸಿಕ್ತು ಅಂತಂದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ, ಪರವಾಗಿಲ್ಲ ಇವು ಈ ತರದೊಂದು ಜೋಡಿ ನಂಬರ್ 1 ಮ್ಯಾಟ್ರಿಮನಿ ಇಂದ ನಮಗೆ ಒಂದ್ ಒಳ್ಳೆ ಅನುಕೂಲ ಆಯ್ತು ಅಂತ ಹೇಳ್ತಾರೆ. ಅವರು ಬೇರೆ ಕಡೆ ಎಲ್ರಿಗೂ ಹೇಳ್ತಾರೆ. ಬಟ್ ಎಸ್ಪೆಷಲಿ ಹೇಳ್ಬೇಕಂದ್ರೆ ನಿಮ್ದು ಒಂಥರ ಸಪ್ರೇಟ್ ಸೋಷಿಯಲ್ ಫ್ರೀ ವರ್ಕ್ ಇದ್ದಂಗೆ, ಅದು ಒಳ್ಳೇದು, ಹೆಮ್ಮೆ, ಖುಷಿ ವಿಚಾರ. ಜೋಡಿ ನಂಬರ್ 1 ಮ್ಯಾಟ್ರಿಮನಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೋಡಿ ನಂಬರ್ 1 ಹೆಣ್ಣು ಮಕ್ಕಳಿಗೆ ವಿಶೇಷ ಸೌಲಭ್ಯ, ಯಾವುದೇ ಫೀಸ್ ಇರುವುದಿಲ್ಲ, ಸಂಪೂರ್ಣ ಉಚಿತ.